ಏನು ಹೇಳೋದಂತ ಗೊತ್ತಾಗ್ತಿಲ್ಲ. ಫುಲ್ ಬೆಟ್, ಹಂಗಂದ್ರೆ ಫುಲ್ಲು ಮಳೆ ಬಂದು ಫುಲ್ ಬೆಟ್ ಆಗ್ಬಿಟ್ವಿ. ವ್ಯೂ ಬಂದ್ಬಿಟ್ಟು ಫುಲ್ ಫಾಗ್ ಅಲ್ಲಿ ಮಿಸ್ಟಲ್ ಕವರ್ ಆಗ್ಬಿಟ್ಟಿದೆ. ಲೆಫ್ಟ್ ಸೈಡು ಮತ್ತೆ ರೈಟ್ ಸೈಡ್ ಎಲ್ಲ ನೋಡೋಕೋದ್ರೆ ಸ್ಟ್ರೀಟ್ ಫುಡ್ಸ್ ಎಲ್ಲ ಸೆಲ್ ಮಾಡ್ತಿದ್ದಾರೆ, ಕಾರ್ನು ಮ್ಯಾಗಿ ಎಲ್ಲ. ಮೇಲೆ ಗೋಬಿ ಗೋಬಿ ಅಂತ ಕಿರಿಸ್ತಿದ್ದಾರೆ. ಸೊ 450 ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ನೀವು. ಸೊ ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವು ಮುಳ್ಳಯ್ಯನಗಿರಿಗೆ ಹೋಗ್ತಾ ಇದೀವಿ. ಸೊ ಮುಳ್ಳಯ್ಯನಗಿರಿ ಪೀಕ್ ಅಂತಂದ್ರೆ ಚಿಕ್ಕಮಗಳೂರಲ್ಲಿ ತುಂಬಾ ಫೇಮಸ್. ಮತ್ತೆ ಯಾರ್ಯಾರು ಚಿಕ್ಕಮಗಳೂರು ಬರ್ತಾರೋ ಖಂಡಿತ ಆ ಪೀಕ್ಗೆ ಹೋಗ್ತಾರೆ. ಅಲ್ಲೇ ನಿಮ್ಗೆ ಆಕ್ಚುಲಿ ನೋಡೋಕೆ ಆ ಬೆಟ್ಟ ವ್ಯೂ ಎಲ್ಲ ಕಾಣಿಸುತ್ತೆ. ಗೈಸ್ ನೆನೆ ಬಂದಿದ್ವಿ, ವ್ಯೂ ಒಂಚೂರು ಕಾಣ್ತಿರ್ಲಿಲ್ಲ, ಇವಾಗ ಕಾಣಿಸ್ತಿದೆ. ಬಿಕಾಸ್ ಲೈಕ್ ಫಸ್ಟ್ ಟೈಮು ನಾನು ಈ ಇಲ್ಲಿ ರೀಜನ್ ಅಲ್ಲಿ ಬಿಸಿಲು ಬರೋದು ನೋಡಿದ್ದೀನಿ. ಇದಕ್ಕೆ ಮುಂಚೆ ಎಲ್ಲ ಬರೀ ಫಾಗು ಮಿಸ್ಟ್ ಫುಲ್ ಕವರ್ ಆಗ್ಬಿಡೋದು. ಸೊ ಏನು ಕಾಣಿಸ್ತಿರ್ಲಿಲ್ಲ ಅಷ್ಟೊಂದು. ಬಟ್ ಇವಾಗ ಸಕ್ಕದಾಗಿದೆ ಗೈಸ್. ಪರ್ಫೆಕ್ಟ್ ವ್ಯೂ ಹೆಂಗಿದೆಯೋ ಅದು ಒರಿಜಿನಲ್ ನಂಗೆ ಕಾಣಿಸ್ತಿದೆ. ಸೊ ಏನ್ ಮಿಡಲ್ ಅಲ್ಪ ಹಾಗೂ ಮಿಸ್ಟ್ ಏನ್ ಕವರ್ ಆಗಿಲ್ಲ. ಸೊ ಇವಾಗ ನಾವು ಮುಳ್ಳಯ್ಯನಗಿರಿಗೆ ಹೋಗೋಣ. ಮುಳ್ಳಯ್ಯನಗಿರಿ ಪೀಕ್ ಬಂದ್ಬಿಟ್ಟು ಚಿಕ್ಕಮಗಳೂರಲ್ಲಿ ತುಂಬಾ ಫೇಮಸ್. ಮತ್ತೆ ಚಿಕ್ಕಮಗಳೂರು ಬಂದ್ರೆ ಖಂಡಿತ ಮುಳ್ಳಯ್ಯನಗಿರಿನ ವಿಸಿಟ್ ಮಾಡ್ಬೇಕಾಗಿರೋ ಒಂದು ಪ್ಲೇಸ್ ಅಂತ ಹೇಳ್ತಾರೆ. ಸೊ ಅದಕ್ಕೆ ಈಗ ಹೋಗ್ಬಿಟ್ಟು ನಾವು ಮುಳ್ಳಯ್ಯನಗಿರಿ ಹಿಲ್ಸ್ ನ ಎಕ್ಸ್ಪ್ಲೋರ್ ಮಾಡೋಣ. ಬನ್ನಿ, ಲೆಟ್ಸ್ ಗೋ. ನಾವು ಇವಾಗ ಮುಳ್ಳಯ್ಯನಗಿರಿ ಹತ್ರ ಹತ್ರ ಬಂದ್ಬಿಟ್ಟು ಒಂದು 3 ಕಿಲೋಮೀಟರ್ಸ್ ಇದೆ. ಸೊ ಬಟ್ ನಮ್ಗೆ ಇವಾಗ ರೋಡ್ ಬಂದ್ಬಿಟ್ಟು ತುಂಬಾ ಸ್ಟೀಪ್ ಇದೆ ಅಂತ ಹೇಳ್ತಿದ್ರು ಇಲ್ಲಿ ಜೀಪ್ ಅಲ್ಲಿ ಎಲ್ಲರೂ. ಸೊ ತುಂಬಾ ಸ್ಟೀಪ್ ಇದೆ, ಅಪ್ ಇದೆ. ಸೊ ಹೋಗೋದು ರಿಸ್ಕ್ ಅಟ್ ಓನ್ ರಿಸ್ಕ್ ಅಂತ ಹೇಳಿದ್ರು. ಸೊ ಯಾಕೆ ರಿಸ್ಕ್ ಹೋಗ್ಬೇಕು ಅಂತಂದ್ಬಿಟ್ಟು ನಾವು ಜೀಪ್ ತಗೊಂತೀವಿ. ಈ ತರ ಒಂದು ಜೀಪ್ ತಗೊಂಡ್ರೆ ಮೇಲ್ ನೋಡಿ ಅವ್ರು ಓಪನ್ ಎಲ್ಲ ಮಾಡ್ಕೊಡ್ತಾರೆ. ಸೊ ನಿಮ್ ಜೀಪ್ ಅಲ್ಲಿ ಹೋದ್ರೆ ಈ ತರ ಒಂದು ಮಜಾ ನೋಡ್ಬೋದು. ನಮ್ ಕಾರ್ ಅಲ್ಲಿ ಹೋದ್ರೆ ನಮ್ ಕಾರ್ ಅಲ್ಲಿ ಹೋಗೋ ತರ ಇರುತ್ತೆ. ಬಟ್ ಜೀಪು ಒಂದು ಸಪರೇಟ್ ಫೀಲ್ ಅಲ್ವಾ. ಪಾರ್ಕಿಂಗ್ ಇದೆ ನೋಡಿ, ಇದೆ ಪಾರ್ಕಿಂಗು. ಸೊ ಪಾರ್ಕಿಂಗ್ ಅಂದ್ರೆ ನಿಮ್ ಗಾಡಿ ತಂದ್ರೆ, ನಿಮ್ ಓನ್ ವೆಹಿಕಲ್ಸ್ ಬಂದ್ರೆ ನಿಮ್ ಪಾರ್ಕಿಂಗ್ ಇದೆ. ಇದೇ ಜೀಪ್ ಅಲ್ಲಿ ನಾವು ಬಂದಿದ್ದು. ಸೊ ಈ ಜೀಪ್ ಅಲ್ಲಿ ಬಂದಿದೀವಿ ಅಮ್ಮ ಪಾಪ. ಸೊ ಈ ಜೀಪ್ ಅಲ್ಲೇ ನಾವು ಬಂದಿರೋದು. ಇಸ್ ಇಸ್ ದ ಜೀಪ್, ನಮ್ಗೆ ಓಪನ್ ಎಲ್ಲ ಮಾಡ್ಕೊಟ್ರು. ಸೊ ಕಾಸ್ಟ್ ಬಗ್ಗೆ ಹೇಳ್ತೀನಿ ಅಂತ ಹೇಳಿದೆ. ಕಾಸ್ಟ್ ಬಂದ್ಬಿಟ್ಟು 600 ರುಪೀಸ್ ಅಪ್ ಅಂಡ್ ಡೌನು ಒಂದ್ ಫ್ಯಾಮಿಲಿಗೆ. ಎಷ್ಟು ಜನ ಇದ್ರು ಓಕೆ. ಸೊ ಸಿಟ್ಟಿಂಗ್ಸ್ ಪ್ರಕಾರ ಒಂದು ಎಷ್ಟು 5-6 ಜನ ಕೂತ್ಕೋಬಹುದು. ನಿಮ್ಮ ಅಪ್ ಅಂಡ್ ಡೌನ್ 600 ರುಪೀಸು. ಸೊ ರೋಡ್ ಬಂದ್ಬಿಟ್ಟು ಅಷ್ಟೊಂದು ಏನು ರಿಸ್ಕಿ ತರ ಏನಿರಲಿಲ್ಲ. ಬಾಬಾ ಬುದ್ಧನಗಿರಿಯಲ್ಲಿ ರೋಡ್ ಇದೆಯಲ್ಲ, ಅದು ತುಂಬಾ ರಿಸ್ಕಿ ಆಗಿತ್ತು. ಬಿಕಾಸ್ ಲೈಕ್ ಮಣ್ ರೋಡು ಆ ತರದೆಲ್ಲ ಇತ್ತು. ಇಲ್ಲಿ ಏನೋ ಒಂದು ರಿವಿಂಗ್ಸ್ ಬಂದ್ಬಿಟ್ಟು ಒಂದು ಹೇರ್ ಪಿನ್ ಅಂತ ಹೇಳ್ತಾರ, ಅದು ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ಅವರು ಲೈಕ್ ಸುಮ್ಮನೆ ಇಲ್ಲ ಸ್ಲೀಪ್ ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೇಳ್ತಿದ್ದಾರೆ. ಇನ್ ಕೇಸ್ ನೀವು ಎಕ್ಸ್ಪೀರಿಯನ್ಸ್ ಆಗಿದ್ರೆ ಖಂಡಿತ ಬರ್ಬೋದು. ಇಲ್ಲ ನಮ್ಗೆ ಸ್ವಲ್ಪ ಭಯ ಆಗಿತ್ತು ಅಂತಂದ್ರೆ ನೀವು ಜೀಪ್ ತಗೊಳ್ಳಿ. ನನ್ನ ಪ್ರಕಾರ ಜೀಪ್ ತಗೊಬಂದ್ರೆ ಲೈಕ್ ರಿಸ್ಕ್ ಏನಿಲ್ಲ, ನೀವು ಓಡಿಸ್ಕೊಬರ್ಬೋದು. ಬಟ್ ಜೀಪ್ ತಗೊಬಂದ್ರೆ ಒಂದು ಫೀಲ್ ಇರತ್ತಲ್ಲ ನಿಮ್ಗೆ, ಆ ರೂಫ್ ಟಾಪ್ ಅಲ್ಲಿ ನಿಮ್ಗೆ ಅದು ವ್ಯೂ ಎಲ್ಲ ಕಾಣಿಸುತ್ತೆ. ಹಂಗೆ ನೀವು ಹಿಲ್ಸ್ ನ ನೋಡ್ಕೊಬರ್ಬೋದು. ಸೊ ಮೇನ್ಲಿ ಅದಕ್ಕೋಸ್ಕರ ನೀವು ಜೀಪ್ ತಗೋಬಹುದು, 600 ರುಪೀಸ್ ಕಾಸ್ಟು. ಸೊ ಎಸ್, ಇದೊಂದು ಪಾರ್ಕಿಂಗ್ ಏರಿಯಾದಲ್ಲಿ ಹಂಗೆ ಮಾತಾಡ್ಕೊಬಂದ್ಬಿಟ್ಟೆ. ಆಕ್ಚುಲಿ ನೋಡ್ಕೊಂಡ್ರೆ ಇದೇ ವ್ಯೂ ಪಾಯಿಂಟ್ ಅಂತ ಹೇಳ್ತಾರೆ. ವ್ಯೂ ಪಾಯಿಂಟ್ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ. ಸೊ ವ್ಯೂ ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲಿ ನಿಮ್ಗೆ 450 ಸ್ಟೆಪ್ಸ್ ಇದೆ. 450 ಸ್ಟೆಪ್ಸ್ ಮೇಲೆ ಗೋಬಿ ಗೋಬಿ ಅಂತ ಕಿರಿಸ್ತಿದ್ದಾರೆ. ಸೊ 450 ಸ್ಟೆಪ್ಸ್ ಹತ್ಕೊಂಡು ಹೋದ್ರೆ ನೀವು, ನಾನು ಏನಾದ್ರು ಮಾತಾಡ್ತೀನಿ ಬಟ್ ಅವರು ಗೋಬಿ ಮ್ಯಾಗಿ ತಗೊಳ್ಳಿ ಅಂತ ಹೇಳ್ತಾರೆ ಇರ್ತಾರೆ. ಇಲ್ಲಿ ನೋಡೋಕೋರೆ ಹಿಂಗೆ ಅಮೆರಿಕನ್ ಸ್ವೀಟು ಆತರ ಊಟ ಅದೆಲ್ಲ ಎಲ್ಲ ಇದೆ ಇಲ್ಲಿ. ಎಸ್, ಲೆಫ್ಟ್ ಸೈಡು ಮತ್ತೆ ರೈಟ್ ಸೈಡ್ ಎಲ್ಲ ನೋಡೋಕೋರೆ ನಿಮ್ಗೆ ಈ ತರ ಜಾಸ್ತಿ ಲೈಕ್ ಸ್ಟ್ರೀಟ್ ಫುಡ್ಸ್ ತರ ಎಲ್ಲ ಸೆಲ್ ಮಾಡ್ತಿದ್ದಾರೆ, ಕಾರ್ನು ಮ್ಯಾಗಿ ಎಲ್ಲ.
ಈ ಕಡೆ ತಿರುಗಿ ನೋಡಿದ್ರೆ ನಿಮ್ಗೆ ಜಾಸ್ತಿ ಜನ ಪಬ್ಲಿಕ್ಸ್ ಕಾಣಿಸ್ತಾರಲ್ಲ, ಸೊ ಅಲ್ಲಿ ಆರ್ಚ್ ಇದೆಯಲ್ಲ ಆಚೊಳಗೆ ಹೋದ್ರೆ 450 ಸ್ಟೆಪ್ಸ್ ಇದೆ. ಫುಲ್ 450 ಸ್ಟೆಪ್ಸ್ ಹತ್ತಾದ್ಮೇಲೆ ನಿಮ್ಗೆ ದೇವಸ್ಥಾನ, ಸೊ ದೇವಸ್ಥಾನ ಇರುತ್ತೆ. ಸೊ ದೇವಸ್ಥಾನ ಹೋಗಂಗಿದ್ರೆ ನೀವು ದೇವಸ್ಥಾನ ಹೋಗಿ, ಬಟ್ ಅದಕ್ಕೆ ನಾನ್ ವೆಜ್ ತಿಂದಿದ್ದೀವಿ, ಸೊ ಅದಕ್ಕೆ ನಮಗೆ ಬೇಡ ನಾನ್ ವೆಜ್ ತಿನ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಅಂದ್ಬಿಟ್ಟು ಪೇರೆಂಟ್ಸ್ ಆರ್ ಸೇಯಿಂಗ್, ಸೊ ಅದಕ್ಕೆ ನಾವು ಹೋಗ್ಲಿಲ್ಲ. ಇಲ್ಲಿ ವ್ಯೂ ಪಾಯಿಂಟ್ ಆಫ್ ಮುಳ್ಳಯ್ಯನಗಿರಿ ಅಂತಂದ್ರೆ ಇದು ಕೆಳಗೆ ನಾವು ನೋಡುವಾಗ ಫಾಗ್ ಏನು ಇರಲಿಲ್ಲ, ಸೊ ಓಕೆ ಮುಳ್ಳಯ್ಯನಗಿರಿಯಲ್ಲಿ ಫಾಗ್ ಎಲ್ಲ ಏನಿರಲ್ಲ, ಇವಾಗ ಕ್ಲೀನ್ ವ್ಯೂ ಸಿಗತ್ತೆ ಅಂತ ಅಂದ್ಬಿಟ್ಟು ಬಂದ್ವಿ. ಬಟ್ ಹಿಲ್ ಹತ್ತುತ್ತಾ ಹತ್ತುತ್ತಾ ನಿಮ್ಗೆ ಮಿಸ್ಟ್ ಫುಲ್ ಕವರ್ ಆಗೋಯ್ತು. ಮಿಸ್ಟ್ ಯೂಶ್ಲಿ ಹಿಂಗೆ ಇರತ್ತೆ ಅಂತ ಹೇಳಿದ್ರು ಅವರು, ಅದಕ್ಕೆ ನಿಮ್ಗೇನು ಕಾಣಿಸ್ತಾನೆ ಇಲ್ಲ, ಫುಲ್ಲು ವೈಟ್ ಗೈಸ್, ಫುಲ್ ವೈಟ್ ಆಗ್ಬಿಟ್ಟಿದೆ. ಆ ಥರ ಡ್ರಿಸಲ್ ಆಗತ್ತಲ್ಲ, ಆ ಥರ ಡ್ರಿಸಲ್ ಎಲ್ಲ ಆಗ್ತಾ ಇದೆ ಇಲ್ಲಿ ಮುಳ್ಳಯ್ಯನಗಿರಿ ಹಿಲ್ಸ್. ಇಲ್ಲಿ ಏನು ಮಜಾ ಅಂತಂದ್ರೆ ಮೇನ್ಲಿ ಚಿಕ್ಕಮಗಳೂರು ಇಸ್ ನಾಟ್ ಅಬೌಟ್ ಲೈಕ್ ಒಂದು ಪ್ಲೇಸ್, ಈ ಪ್ಲೇಸ್ ನೋಡ್ಬೇಕು ಆ ಪ್ಲೇಸ್ ನೋಡ್ಬೇಕು ಅಂತ ನಾನು ಮೆನ್ಷನ್ ಮಾಡೋಕ್ಕಾಗಲ್ಲ. ಚಿಕ್ಕಮಗಳೂರು ಇಟ್ ಸೆಲ್ಫ್ ಎ ಪ್ಲೇಸ್ ಟು ವಿಸಿಟ್, ಬಿಕಾಸ್ ಆ ಹಿಲ್ಸ್ ಆಗಿರಲಿ ಸರಿ, ಬಿಕಾಸ್ ಆ ಹಿಲ್ಸ್ ಆ ವೆದರು ಆ ಕ್ಲೈಮೇಟು ಅದೇ ಒಂಥರ ಬೇರೆ ಲೆವೆಲಲ್ಲಿ ಇರುತ್ತೆ. ಸೊ ಮಾತಾಡೋಕ್ಕಾಗ್ತಿಲ್ಲ, ಈ ಕಡೆ ಬಂದ್ರೆ ಜಾಸ್ತಿ ನಿಮ್ಗೆ ವ್ಯೂ ಪಾಯಿಂಟ್ ಬಂದ್ಬಿಟ್ಟು ಅಂತ ತೋರ್ಸಕ್ ಆಗ್ತಾ ಇಲ್ಲ, ಏನೋ ಬರೀ ಮಾತಾಡ್ತಾನೆ ಇದೆಯಾ ಅಂತ ಹೇಳ್ತಿದ್ದೀರಾ. ವ್ಯೂ ಬಂದ್ಬಿಟ್ಟು ಫುಲ್ ಫಾಗ್ ಅಲ್ಲಿ ಮಿಸ್ಟಲ್ ಕವರ್ ಆಗ್ಬಿಟ್ಟಿದೆ. ಸೊ ನೋಡ್ತೀನಿ ಒಂದ್ ಸ್ವಲ್ಪ ಬಿಟ್ ಮಾಡ್ಬಿಟ್ಟು ನಿಮ್ ವ್ಯೂ ಟ್ರೈ ಮಾಡ್ತೀನಿ ತೋರ್ಸಕ್ಕೆ. ಎಸ್ ಆಕ್ಚುಲಿ ಏನು ಹೇಳೋದಂತ ಗೊತ್ತಾಗ್ತೀರಾ, ಫುಲ್ ವೆಟ್. ಹಂಗಂದ್ರೆ ಫುಲ್ಲು ಮಳೆ ಬಂದು ಫುಲ್ ವೆಟ್ ಆಗ್ಬಿಟ್ವಿ. ಸೀರಿಯಸ್ಲಿ ಅಲ್ಲಿ ಫುಲ್ ಮಿಸ್ಟ್ ಕವರ್ ಆಗಿ ಫುಲ್ ಬೇಜಾನ್ ಮಳೆ, ಯಾರು ಅಲ್ಲಿ ಇರಲಿಲ್ಲ, ಲೈಕ್ ಫುಲ್ ನೆಂದೋದ್ವಿ. ಸೊ ಎಂಜಾಯ್ ಮಾಡಿದ್ವಿ, ಬಟ್ ಅದನ್ನ ನಾವು ಕ್ಯಾಮ್ರಾಲ್ಲಿ ರೆಕಾರ್ಡ್ ಮಾಡೋಕೆ ಹೋಗಿಲ್ಲ, ಬಿಕ್ ಬಟ್ ಈ ವೆದರ್ ಅಂತೂ ಸೂಪರ್ ಆಗಿತ್ತು. ಬಟ್ ಯಾ ಮುಳ್ಳಯ್ಯನಗಿರಿ ಅಂತಂದ್ರೆ ಮಿಸ್ಟ್ಗೆ 450 ಸ್ಟೆಪ್ಸ್ ಹೇಳಿದ್ನಲ್ಲ, ಸೊ ಅಲ್ಲೂ ಮೇಲೆ ಹೋದ್ರು ಇನ್ನೊಂದು ವ್ಯೂ ಇರುತ್ತೆ, ಅದು ಚೆನ್ನಾಗಿರುತ್ತೆ ಅಂತ ಹೇಳಿದ್ರು. ಆ ಮೇಲೆ ಹೋಗ್ಬಿಟ್ಟು ನಿಮ್ಗೆ ತೋರ್ಸೋಣ ಅಂತ ಅನ್ಕೊಂಡೆ, ಬಟ್ ಆ ಮೇಲೆ ಹೋಗೋಷ್ಟರಲ್ಲೇ ನಮಗೆ ಈ ಥರ ಮಳೆ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಎಲ್ಲರೂ ರಿಟರ್ನ್ ಆದರು. ಮತ್ತೆ ಅಲ್ಲಿ ಮೇಲೆ ಅವ್ರ ಹತ್ರನೂ ಕೇಳಿದ್ವಿ, ಫುಲ್ ಮಿಸ್ಟ್ ಕವರ್ ಆಗಿದೆ, ಫಾಗ್ ಇದೆ, ಸೊ ನೋಡಕ್ ಆಗ್ತಿಲ್ಲ ಅಂತ ಹೇಳಿದ್ರು. ಸೊ ಎಸ್, ಇದೇ ನನ್ನ ಎಕ್ಸ್ಪೀರಿಯನ್ಸು. ಮತ್ತೆ ಇಲ್ಲಿ ಈ ಕಡೆ ಎಲ್ಲ ಇಲ್ಲಿ ನಿಂತ್ಕೊಬಿಟ್ಟು ಫೋಟೋ ಎಲ್ಲ ಇಟ್ಕೊಂತಿದ್ದಾರೆ. ಸೊ ನೈಸ್ ಎಕ್ಸ್ಪೀರಿಯನ್ಸ್, ನೀವು ಬಂದ್ರೆ ಒಂದ್ಸರಿ ಟ್ರೈ ಮಾಡಿ. ಬಟ್ ಫಾಗ್ ಇದ್ರೆ ಹಾ ಜೀಪ್ ನಂಬರ್, ಯಾ ಜೀಪ್ ನಂಬರ್ ಕಾಂಟ್ಯಾಕ್ಟ್ ಮಾಡ್ಬೇಕಂತಂದ್ರೆ ಸರ್ ನಿಮ್ ನಂಬರ್ ಹೇಳ್ಬಿಡಿ ಹಂಗೆ. 9444910808. ಸೊ ಸರ್ ಇರ್ತಾರೆ, ಸೊ ಸೂಪರ್ ಆಗಿ ಡ್ರೈವ್ ಮಾಡ್ಬಿಟ್ಟು ಕರ್ಕೊಂಡು ಹೋಗ್ತಾರೆ. ಕಾಂಟ್ಯಾಕ್ಟ್ ಮಾಡಿ ಸರ್, ನಿಮ್ಮ ಹೆಸರು ರಮೇಶ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಆ ಥರ ಗೈಸ್, ಸೊ ಎಸ್ ಇದೇ ನಮ್ಮ ಎಕ್ಸ್ಪೀರಿಯನ್ಸ್ ಫಾರ್ ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಬಂದ್ಬಿಟ್ಟು ತುಂಬ ಫೇಮಸ್ ಅಂತ ಹೇಳ್ತಿದೆ, ಬಟ್ ಸಿಗ್ಲಿಲ್ಲ ನಮಗೆ ಆ ವ್ಯೂ. ಬಟ್ ಇಟ್ಸ್ ಓಕೆ, ಚಿಕ್ಕಮಗಳೂರು ವೆದರೇ ಸಕ್ಕತ್ತಾಗಿತ್ತು, ಅದೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕಾಗಿರೋದು ನಾವು. ಅಷ್ಟೇ ಗೈಸ್, ಇನ್ನೇನು ರೀಚ್ ಆದ್ವಿ ಮನೆಗೆ. ಸೊ ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡ್ಬಿಟ್ಟು ಆಲ್ ಐಕನ್ ಸೆಲೆಕ್ಟ್ ಮಾಡಿ, ಅವಾಗೆ ನನ್ನ ಕೈ ಎಲ್ಲ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ. ಅಂಟಿಲ್ ದನ್ ಇಟ್ಸ್ ಬೈ ಫ್ರಮ್ ಮೀ ದಿನೇಶ್, ಡೂ ವಾಟ್ ಯು ಲವ್. ಬೈ ಬೈ.